ನಮಸ್ತೆ ಫ್ರೆಂಡ್ಸ್, ನಾನು ಆಶಾ ಗೌರಿ. ಅಕ್ಷಯ ಪಾತ್ರ ಅಡುಗೆ ಮನೆಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತೊಂದು ಉತ್ತರ ಭಾರತೀಯ ಶೈಲಿಯ ಅಡುಗೆ ಮಾಡಿ ತೋರಿಸ್ತೇನೆ. ಅದು ದಾಲ್ ಮಕ್ನಿ. ದಾಲ್ ಮಕ್ನಿ ಅಂತಂದ್ರೆ ಕಾಳನ್ನು ಉದ್ದಿನ ಕಾಳನ್ನು ಬಳಸಿ ಮಾಡುವಂತ ಒಂದು ಅಡುಗೆ. ಸಾಮಾನ್ಯವಾಗಿ ನಾವು ದಕ್ಷಿಣ ಭಾರತದವರು ದಾಲ್ ಅಂದ ತಕ್ಷಣ ನಾವು ತೊಗರಿ ಬೇಳೆಯನ್ನು ಬಳಸ್ತೇವೆ ಅಥವಾ ಹಸಿರು ಬೇಳೆಯನ್ನು ಬಳಸ್ತೇವೆ. ಇಲ್ಲಿ ನಾವು ಇಡೀ ಉದ್ದನ್ನು, ಸಿಪ್ಪೆ ಸಹಿತವಾದ ಉದ್ದನ್ನು, ಕಪ್ಪು ಉದ್ದು ಅಂತ ಹೇಳ್ತೇವೆ, ಅದನ್ನು ಬಳಸಿ ದಾಲ್ ಮಾಡ್ತೇವೆ. ತುಂಬ ರುಚಿಯಾಗಿರ್ತದೆ ಇದು. ಅನ್ನದ ಜೊತೆ ಜೀರಾ ರೈಸ್, ಚಪಾತಿ, ಪುಲ್ಕ, ರೋಟಿ ಎಲ್ಲದಕ್ಕೂ ಬಹಳ ಸೂಕ್ತವಾಗಿರ್ತದೆ. ಇದನ್ನು ಮಾಡುವುದು ಹೇಗೆ ಅಂತ ಈಗ ನೋಡ್ಕೊಳ್ತೇನೆ. ಇದೊಂದು 8 ಗಂಟೆ ನೆನೆಸಿದಂಥ ಉದ್ದಿನಕಾಳು ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ಸಾಕಷ್ಟು ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ. ದಾಲ್ ಮಕ್ನಿ ಮಾಡಲಿಕ್ಕೆ ನಾನು ತಗೊಂಡಂಥ ಸಾಮಗ್ರಿಗಳನ್ನು ತೋರಿಸ್ತೇನೆ. ಇದು ದಾಲ್. ದಾಲ್ ಅಂದರೆ ಉದ್ದಿನಕಾಳನ್ನು ಚೆನ್ನಾಗಿ ತೊಳೆದು 8 ಗಂಟೆ ನೆನೆಸಿ ಆಮೇಲೆ ಸಾಫ್ಟಾಗಿ, ಅಂದರೆ ಒಂದು 8 ವಿಸಿಲ್ ಮಾಡ್ಕೊಂಡಿದ್ದೇನೆ, ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೇನೆ ಇಡೀ ಉದ್ದಿನ ಕಾಳು. ಆಮೇಲೆ ಹಾಲು ತಗೊಂಡಿದ್ದೇನೆ. ಇದು ಕ್ರೀಮ್, ಫ್ರೆಶ್ ಕ್ರೀಮ್, ಸ್ವಲ್ಪ ಅಚ್ಚಕಾರದ ಪುಡಿ. ಇದು ದಾಲ್ ಮಕ್ನಿ ಪುಡಿ ಅಂತ ಸಿಗ್ತದೆ, ಅದನ್ನು ಬಳಸ್ತಾ ಇದ್ದೇನೆ. ಅದು ಸಿಗದೇ ಇದ್ದರೆ ಸ್ವಲ್ಪ ಗರಂ ಮಸಾಲೆ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಉಪ್ಪು, ಸ್ವಲ್ಪ ಎಣ್ಣೆ, ಸನ್ಫ್ಲವರ್ ಆಯಿಲ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ, ಬೆಣ್ಣೆ, ಸ್ವಲ್ಪ ಕಸೂರಿ ಮೇತಿ, ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮ್ಯಾಟೊ ಹಾಗೂ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಈರುಳ್ಳಿ ಮತ್ತು ಟೊಮ್ಯಾಟೊವನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಅದಕ್ಕಾಗಿ ಒಂದು ಬಾಣಲೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬೇರೆಯಲ್ಲೂ ಬಳಸುವುದಿಲ್ಲ ನಾನು, ಇದು ಈರುಳ್ಳಿ ಮತ್ತು ಟೊಮ್ಯಾಟೊ ಬೇಯಿಸ್ಕೊಳ್ಳಿಕ್ಕಷ್ಟೇ ಎಣ್ಣೆಯನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಇದರಲ್ಲಿ ಬೆಣ್ಣೆ, ಹಾಲು, ಕ್ರೀಮ್ ಇಂಥದ್ದು ಹೆಚ್ಚು ಮುಖ್ಯವಾದ್ದು. ಸ್ವಲ್ಪ ಬಾಡಲಿ, ಆಮೇಲೆ ಟೊಮ್ಯಾಟೊ ಹಾಕೋಣ. ನೆಕ್ಸ್ಟ್ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಇದೆರಡು ಸಾಫ್ಟ್ ಆಗಬೇಕು. ಇದು ಆಮೇಲೆ ರುಬ್ಬುದು ನಾವು, ಹಾಗಾಗಿ ಇದು ಸಾಫ್ಟ್ ಆಗಬೇಕು. ಈಗ ಇದು ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದು ಪೂರ್ತಿ ತಣ್ಣಗಾದಮೇಲೆ ಫೈನ್ ಪೇಸ್ಟ್ ನುಣ್ಣಗೆ ರುಬ್ಬಿಕೊಳ್ತೇನೆ. ಈಗ ಒಂದು ಪಾಣಲೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಬೆಣ್ಣೆ ಹಾಕ್ಕೊಳ್ತೇನೆ. ಬೆಣ್ಣೆ ಕರಗಿದ ತಕ್ಷಣ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳ್ತೇನೆ. ಆಮೇಲೆ ಕಸೂರಿ ಮೇತಿ ಹಾಕ್ಕೊಳ್ತೇನೆ. ದಾಲ್ ಮಕ್ನಿ ಪುಡಿಯಲ್ಲೇ ಖಾರ ಇರ್ತದೆ, ಹಾಗಾಗಿ ಖಾರ ಹೆಚ್ಚು ಬೇಕಾಗೋದಿಲ್ಲ. ಇದು ನಾನು ರುಬ್ಬಿಕೊಂಡಂಥ ಟೊಮ್ಯಾಟೊ ಈರುಳ್ಳಿ ಪೇಸ್ಟ್ ಅದನ್ನು ಕೂಡ ಹಾಕ್ಕೊಳ್ತೇನೆ. ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಅಷ್ಟೊಂದು 1/2 ಸ್ಪೂನ್ ಅಷ್ಟೇ ಹಾಕಿದ್ದೇನೆ, ಜಾಸ್ತಿ ಮಸಾಲೆಗಳು ಬೇಕಾಗೋದಿಲ್ಲ ಇದಕ್ಕೆ. ಸ್ಪೂನ್ ಸಾಕು. ಇದು ದಾಲ್ ಮಕ್ನಿ ಪುಡಿ. ಇದು ಸ್ವಲ್ಪ ಜಾಸ್ತಿ, 1.5 ಸ್ಪೂನ್ ಹಾಕಿದ್ದೇನೆ. ಗರಂ ಮಸಾಲೆ ಅಷ್ಟು ಸ್ಪೈಸಿ ಆಗಿರುವುದಿಲ್ಲ, ಅದು ಹದವಾದ ಮಸಾಲೆಗಳಿಂದ ಕೂಡಿರ್ತದೆ. ಮಸಾಲೆ ಎಲ್ಲ ಬೇಯಬೇಕೀಗ ಬೆಣ್ಣೆಯಲ್ಲಿ, ಜೊತೆಗೆ ಉಪ್ಪು ಸ್ವಲ್ಪ ಹಾಕ್ತಾ ಇದ್ದೇನೆ. ಈ ಮಸಾಲೆ ಎಲ್ಲ ಬೆಂದ ತಕ್ಷಣ ಬೆಂದಿರುವಂಥ ಉದ್ದಿನಕಾಳನ್ನು ಹಾಕಬೇಕು.
ಇದರ ಜೊತೆ ಸಾಫ್ಟಾಗಿ ಬೇಯಿಸಿದ ರಾಜ್ಮಾ ಹಾಕಬಹುದು ಅಥವಾ ಉದ್ದಿನ ಬೇಳೆಯನ್ನು ಒಂದು ಸ್ವಲ್ಪ ಸೇರಿಸಿ ಬೇಯಿಸ್ಕೊಳ್ಬೋದು, ಅದನ್ನು ಹಾಕ್ಕೊಳ್ಬೋದು. ಅದೆಲ್ಲ ತಿಕ್ನೆಸ್ಸಿಗೆ, ಇದು ಸಹ ಹಾಗೆ ಸಾಫ್ಟಾಗಿ ಬೆಂದಿದ್ದು ನೋಡಿ ಈ ಥರ ಆಗಿರಬೇಕು. ಬೇಕಾದರೆ ನೋಡಿ ಈ ಥರ ಮ್ಯಾಶ್ ಮಾಡ್ಕೊಳ್ಬೋದು. ದಾಲ್ ಮಖನಿ ಪುಡಿಯಲ್ಲಿ ಖಾರ ಇರ್ತದೆ, ಹಾಗಾಗಿ ನಾನು ಖಾರ ಪುಡಿ ಜಾಸ್ತಿ ಹಾಕ್ಕೊಳ್ಳಿಲ್ಲ. ಇದಕ್ಕೆ ಬೇಯಿಸ್ಕೊಳ್ಳಿಕ್ಕೆ ನೀರಿನ ಬದಲಾಗಿ ಒಂದು ಸ್ವಲ್ಪ ಹಾಲು ಸೇರಿಸ್ಕೊಳ್ಬೇಕು. ಹಾಲಲ್ಲಿ ಬೆಂದರೆ ಭಾಳ ರುಚಿ, ಒಂದು ಸಿಹಿ ರುಚಿ ಇರ್ತದೆ ಅದಕ್ಕೆ. ಇಲ್ಲಾಂದರೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಒಂದೆರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಬೇಕು. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ, ಆಗ ಕೂಡ ಹಾಕ್ಕೊಂಡಿದ್ದೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಹೆಚ್ಚಿನ ಕೈ ಆಡಿಸ್ಕೊಂಡು ಆಮೇಲೆ ಕೊನೆಗೆ ಕ್ರೀಮ್ ಹಾಕಬೇಕು. ಫ್ರೆಶ್ ಕ್ರೀಮು, ಇದು ಹೊರಗಡೆ ತಂದ ಕ್ರೀಮನ್ನು ಇವತ್ತು ಯೂಸ್ ಮಾಡ್ತೇನೆ. ಇದಿಲ್ಲ ಅಂತಂದರೆ ಮನೆಯಲ್ಲೇ ಹಾಲು ಕಾಯಿಸಿದಾಗ ಬಂದಂಥ ಕೆನೆಗೆ ಒಂದು ಸ್ವಲ್ಪ ಹಾಲು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಿರುಗಿಸಿದರೆ ಫ್ರೆಶ್ ಕ್ರೀಮ್ ಮನೆಯಲ್ಲೇ ರೆಡಿ ಆಗ್ತದೆ. ಒಂದು ಸ್ಪೂನಿಗೆ ಹಾಕ್ತೇನೆ, ಹಾಕಿ ಕುದಿಸ್ಕೊಳ್ಬೇಕು. ಒಂದು ನಿಮಿಷ ಕುದಿಸಿದ್ರೆ ಸಾಕು. ಸಣ್ಣ ಉರಿಯಲ್ಲಿ ಕುದಿಸಿದ್ರೆ ಒಳ್ಳೆಯದು. ಚೆನ್ನಾಗಿ ಕುದಿದ ಮೇಲೆ ಇದಕ್ಕೊಂದು ಸ್ವಲ್ಪ ಕೊನೆಗೆ ಅಲಂಕಾರಕ್ಕಾಗಿ ಕ್ರೀಮನ್ನು ಹಾಕ್ತಾ ಇದ್ದೇನೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ರುಚಿಯಾದ ದಾಲ್ ಮಖನಿ ರೆಡಿ ಆಯ್ತು. ಈಗ ಈ ದಾಲ್ ಮಖನಿ ಚಪಾತಿ, ಜೀರಾ ರೈಸು, ಬಸುಮತಿ ಅಕ್ಕಿ, ಖಾಲಿ ಬಸುಮತಿ ಅಕ್ಕಿ ಅನ್ನೋದು ಅನ್ನ ಎಲ್ಲದರ ಜೊತೆಯೂ ತುಂಬ ರುಚಿಯಾಗಿರ್ತದೆ. ಹದವಾದ ಮಸಾಲೆಯಿಂದ ಕೂಡಿದಂಥ ದಾಲ್ ಮಖನಿ. ತುಂಬ ರುಚಿ ರುಚಿಯಾದಂಥ ದಾಲ್ ಮಖನಿಯನ್ನು ಮನೆಯಲ್ಲಿ ಮಾಡೋದು ಹೇಗೆ ಅಂತ ನೋಡಿದ್ರಿ. ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒತ್ತಿ ಈ ವಿಡಿಯೋ ಲಿಂಕನ್ನು ದಯವಿಟ್ಟು ನಿಮ್ಮ ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಹೊಸಬರು ನನ್ನ ವಿಡಿಯೋ ನೋಡ್ತಾ ಇರೋರಾದರೆ ನಮ್ಮ ಅಕ್ಷಯ ಪಾತ್ರ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡುವಾಗ ಬದಿಯಲ್ಲಿರುವಂಥ ಬೆಲ್ ಐಕಾನ್ ಇದೆಯಲ್ಲ, ಅದನ್ನು ಒತ್ತಿಕೊಳ್ಬೇಕಾಗ್ತದೆ. ಬೆಲ್ ಐಕಾನ್ ಒತ್ತಿಕೊಂಡಾಗ ನಿಮಗೆ ಮೂರು ಆಪ್ಷನ್ ಸಿಗ್ತದೆ. ಅದರಲ್ಲಿ ಆಲ್ ಅನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಮಾಡಿದಂಥ ಹೊಸ ಹೊಸ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಬೆಲ್ ಐಕಾನ್ ಒತ್ತಿಕೊಂಡು ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.